ನಮಸ್ಕಾರ ಪಾಕಸ್ವಾದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಟೊಮೆಟೊ ತಂಬಳಿ ಇದನ್ನು ಹೇಗೆ ಮಾಡೋದು ನೋಡ್ತಾ ಹೋಗೋಣ ಒಂದು ಎಣ್ಣೆ ಬಾಂಡ್ಲಿಗೆ 1 ಚಮಚ ಆಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ನಂತರ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಘಮ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ ಈಗ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಹುರ್ಕೊಳ್ತೀನಿ ಟೊಮೆಟೊ ಇಲ್ಲಿ ಚೆನ್ನಾಗಿ ಮೃದು ಆಗಬೇಕು ಅಲ್ಲಿ ತನಕ ನಾನು ಹುರ್ಕೊಳ್ತಾ ಇದ್ದೀನಿ ಇದನ್ನು ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಈಗ ನಾನು ಮೂರು ಹಸಿಮೆಣಸನ್ನ ತಗೊಳ್ತಾ ಇದೀನಿ ನಿಮಗೆ ಖಾರದ ಅಪೇಕ್ಷೆ ನೋಡಿಕೊಂಡು ನೀವು ಮೆಣಸನ್ನ ಹಾಕೊಳ್ಳಬಹುದು ಇಲ್ಲಿ ಮೆಣಸು ಕೂಡ ಚೆನ್ನಾಗಿ ಬಾಡಬೇಕು ಹಾಗೆ ಹುರ್ಕೊಳ್ತಾ ಇದೀನಿ ಈಗ ಟೊಮೆಟೊ ಮತ್ತೆ ಮೆಣಸು ಎರಡು ಕೂಡ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ ಈಗ ನಾನು ಇದಕ್ಕೆ ಒಂದು ಬೌಲ್ ಆಗುವಷ್ಟು ತೆಂಗಿನ ತುರಿಯನ್ನ ಹಾಕೊಂಡಿದೀನಿ ತೆಂಗಿನ ತುರಿಯನ್ನು ಹುರ್ಕೊಳ್ಳಬೇಕು ಅಂತ ಏನು ಇಲ್ಲ ಬಟ್ ಹುರಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದೀನಿ ಇದಕ್ಕೆ ಹುಳಸೆಹಣ್ಣನ್ನು ಬಳಸಬೇಕಾಗಿಲ್ಲ ಟೊಮೆಟೊನೇ ಸಾಕಷ್ಟು ಹುಳಿ ಇರೋದ್ರಿಂದ ಹಾಗೆ ಮಾಡಬೇಕು ಹಾಗೆ ಮಜ್ಜಿಗೆ ಕೂಡ ಏನು ಬಳಸೋದು ಬೇಡ ಈಗ ಇದು ರುಬ್ಕೊಂಡಿದಾಗಿದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದೀನಿ ಹದವನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದೀನಿ ನಾನು ತುಂಬ ನೀರಾಗೂ ಮಾಡ್ಕೊಳ್ತಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿದ ನಂತರ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ನಾನು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕೊನೆಯಲ್ಲಿ ಒಂದು ಕೆಂಪು ಮೆಣಸಿನಕಾಯಿಯನ್ನು ಹಾಕಿಬಿಟ್ಟು ಈ ಒಗ್ಗರಣೆಯನ್ನು ತಂಬಳಿಗೆ ಕೊಟ್ಬಿಟ್ರೆ ಆಯಿತು ಈ ತಂಬಳಿ ಬಿಸಿ ಬಿಸಿ ಅನ್ನದ ಜೊತೆ ಮೊದಲನೇ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲದೇ ಇದ್ರೆ ಹಾಗೆ ಕುಡಿಲೂಬಹುದು ನೋಡಿದ್ರಲ್ವಾ ಟೊಮೆಟೊ ತಂಬಳಿ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರು ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ